ಸೊ ನಿಮ್ದು ಹೆಲ್ತ್ ನಿಮ್ದು ಹಾರ್ಟ್ ಸ್ವಲ್ಪ ಎಲ್ಲ ಚಲೋ ಇರಲಿ ಆ್ಯಂಡ್ ಡೈಮೋಕ್ಸ್ ಟ್ಯಾಬ್ಲೆಟ್ಸ್ ತೊಗೊಂತವ್ರಿ ಅಲ್ಲಿ ತನಕ ಆ ಪಾಯಿಂಟ್ ಮಟ್ಟ ಹೋಗಿರ್ತೀರಿ. ಆಮೇಲೆ ಆಫ್ಟರ್ ಸೋನ್ಮಾರ್ಗ್ ಅಂತೂ ನಿಮ್ಗೆ ಆಫ್ ರೋಡಿಂಗ್ ಇಫ್ರೂಡಿಂಗ್ ಎಲ್ಲ ಅಡ್ವೆಂಚರ್ ಸ್ಟಾರ್ಟ್ ಆಗಿಬಿಡ್ತಾವೆ. ಲೇ ಆಗಿಂದ ಅಂದ್ರೂ ಕಂಪ್ಲೀಟ್ ಆಫ್ ರೋಡಿಂಗ್ ಇಫ್ರೂಡ್ ಎಲ್ಲ ಹಲೋ 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 ನಮಸ್ಕಾರ ನಮಸ್ಕಾರ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೆ ಹೊಚ್ಚ ಹೊಸ ವ್ಲಾಗ್ಗೆ. ಸೊ ಇದು ಭಾಳ ಝೂಮ್ ಆತ ಅಂತಿಕೊಂತೀನಿ. ಸೊ ಐ ನೋ ವಿಂಡ್ ವಾಯ್ಸ್ ಬರತ್ತೈತೋ, ನನ್ನ ವಾಯ್ಸ್ ಕ್ಲಿಯರ್ ಐತೋ ಇಲ್ಲೋ ಐ ಡೋಂಟ್ ನೋ. ಟೆರೆಸ್ ಮೇಲೆ ಬಂದು ವ್ಲಾಗ್ ಮಾಡತ್ತೀನಿ. ಫೈನಲಿ ದ ವಿಡಿಯೋ ಈಸ್ ಹಿಯರ್. ಲದ್ದಾಖದ ಬಜೆಟ್ ವಿಡಿಯೋ ಐತಿ ಆ್ಯಂಡ್ ರೂಟು ಹೇಳ್ತೀನಿ. ಫಸ್ಟ್ ರೂಟ್ ಮುಗಿಸ್ಕೊಂಬಿಡೋಣ ಅಂತ. ರೂಟ್ ಏನೇನು ಎಲ್ಲೆಲ್ಲ ಎಲ್ಲೆಲ್ಲಿ ಹೋಗಿದೆ ಅಂತ ಎಲ್ಲಾನು ಹೇಳ್ಬಿಡ್ತೇನಂತೆ. ಆ್ಯಂಡ್ ವಿಡಿಯೋಸ್ ನೋಡೋ ಹತ್ರ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದು ಮರಕೋಬೇಡ್ರಿ. ಆ್ಯಂಡ್ ಕಮೆಂಟ್ ಮಾಡಿರಿ ಮತ್ತು ನೆಕ್ಸ್ಟ್ ವಿಡಿಯೋಸ್ ಯಾವ ಬೇಕಾಕೈತಿ. ಆ್ಯಂಡ್ ನಾ ಸೈಕಲ್ದೊಂದು ಇಲ್ಲೇ ಶಾರ್ಟ್ ರೈಡ್ ಟೈಪ್ ಮಾಡಬೇಕಂತ ಅನ್ಕೊಳತ್ತೀನಿ, ಬಟ್ ಫುಲ್ ಮಳೆ ಐತಿ ಆ್ಯಂಡ್ ನಾನು ಸೈಕಲಿಗೆ ಇನ್ನೊಂದು ಸ್ವಲ್ಪ ಆಕ್ಸರೀಸ್ ಹಾಕ್ಸ್ಕೊಳ್ಬೇಕು. ಸೊ ಅದಕ್ಕೆ ಮಡಕಡಿ ಗಿಡಗಳಿಲ್ಲ, ಮಡಕಡಿ ಇಲ್ಲಾರ್ದನ ಹೋದೆ ಅಂದರೆ ಎಲ್ಲ ಫುಲ್ ಸಿಡಿದ್ಬಿಡ್ತೈತಿ, ಅದೊಂದು ಪ್ರಾಬ್ಲಮ್ ಐತಿ. ಆ್ಯಂಡ್ ಸೈಕಲ್ ಮ್ಯಾಗೆ ವ್ಲಾಗ್ ಮಾಡಬೇಕಾದಾಗ ನಂದು ವಾಯ್ಸ್ ಎಲ್ಲಿಂದ ಬರಬೇಕು ಸ್ವಲ್ಪ ಅದು ಕನ್ಫ್ಯೂಸ್ ಅದೇ ನನ್ನ. ಸೊ ಅದನ್ನು ಅದು ಫಿಗರ್ ಔಟ್ ಮಾಡ್ಕೊಂಡು ಜಲ್ದಿನ ವ್ಲಾಗ್ ಬರ್ತೈತಿ. ಆ್ಯಂಡ್ ಫುಡ್ ವ್ಲಾಗ್ಸು ಬರ್ತಾವೆ, ಎಷ್ಟೊಂದು ಜನ ಸಜೆಷನ್ ಕೊಟ್ಟಿರಿ. ಇನ್ನು ಸ್ವಲ್ಪ ಏನಾರ ಇದ್ರೆ ಕಮೆಂಟ್ ಮಾಡೋದು ಬರಕ್ಕೆ ಹೋಗ್ಬೇಡ್ರಿ. ಫುಡ್ ಸಜೆಷನ್ಸ್ ಹುಬ್ಳಿ ಧಾರವಾಡ ಧಾರವಾಡ ಒಳಾಗ್ತೀನಿ. ಆ್ಯಂಡ್ ಸರೌಂಡಿಂಗ್ ಬೇರೆ ಕಡೆ ಇದ್ರೆ ಸ್ವಲ್ಪ ಗದಗ ಗದಗ ಕಡೆ ಬಂದು ಹೋಗ್ಬೋದು. ಈಗ ವಿಡಿಯೋ ಚಾಲು ಮಾಡುತ್ತೆ. ಸ್ವಲ್ಪ ಇಲ್ಲಿ ಕೆಳಗೆಟ್ಟ ವಿಂಡ್ ನಾಯ್ಸ್ ಬರಲಿಕ್ಕಿಲ್ಲ. ಸೊ ಈ ವಿಡಿಯೋದಾಗ ಬೇಸಿಕಲಿ ಏನಿರ್ತೈತೆ ಅಂದ್ರೆ ರೂಟ್ ಇರ್ತೈತಿ, ನಾ ಎಲ್ಲೆಲ್ಲಿ ಹೋದೆ ಹೆಂಗೆಂಗೆ ಹೋದೆ ಹೆಂಗೆಂಗೆ ಇಲ್ಲ ಅಂತೇಳಿ. ಸೊ ಕಂಪ್ಲೀಟ್ ರೂಟ್ ಕೊಡ್ತೀನಂತೆ. ಆ್ಯಂಡ್ ಅದ್ರ ಜೊತೆಗೆ ಒಂದ್ಸಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡೋದು ಮರಕ್ಕೆ ಹೋಗ್ಬೇಡ್ರಿ. ಒಂದು ಡಾಕ್ಯುಮೆಂಟ್ ಫೈಲ್ ಕೊಟ್ಟಿರ್ತೀನಿ, ಒಂದು PDF ಕೊಟ್ಟಿರ್ತೀನಿ. ಇದು ರೂಟ್ ಆದ ಸಮ್ ಬಜೆಟ್ ಆತ ಸಮ್ ಫೋಟೋಸ್ ಗಿಟೋಸ್ ಇರ್ತಾವೆ, ಡ್ರೈವ್ ಲಿಂಕ್ ಎಲ್ಲ ಇರ್ತೈತಿ. ಒಟ್ಟು ಎರಡರೊಳಗೆ ಒಂದು ಏನಿರ್ತೈತಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿರಿ. ರೂಟ್ ಕೊಟ್ಟಿರ್ತೀನಿ ಆ್ಯಂಡ್ ಬಜೆಟ್ ಕೊಟ್ಟಿರ್ತೀನಿ. ಬಜೆಟ್ ಒಳಗೆ ಎರಡು ಟೈಪ್ ಇರ್ತಾವೆ, ಪ್ರೀ ಬಜೆಟ್ ಪೋಸ್ಟ್ ಬಜೆಟ್ ಅಂದ್ರೆ ಆನ್ ದ ಗೋಯಿಂಗ್ ಬಜೆಟ್ ಅಂತೇಳಿ. ಎಕ್ಸಾಂಪಲ್ ಟ್ರಿಪ್ಪಿಗೆ ಹೋಗಿನ ಬಿಫೋರ್ ಏನೇನು ಖರ್ಚು ಮಾಡಬೇಕಾಕೈತಿ ಅದೆಲ್ಲ ಇರಬೇಕು. ಆ್ಯಕ್ಚುಲಿ ನೀವು ಟ್ರಿಪ್ ಒಳಗೆ ಎಷ್ಟು ಸ್ಪೆಂಡ್ ಮಾಡಿದಿರಿ ಅದ್ರ ಬಜೆಟ್ ಹೇಳ್ತೀನಿ. ಅದಾದ್ಮ್ಯಾಗೂ ಸ್ವಲ್ಪ ಸ್ಪೆಂಡ್ ಮಾಡೇನಿ ಅದನ್ನು ಹೇಳ್ತೇನೆ ಅಂತ ಸುಳ್ಳು ಸುಳ್ಳಿ. ಬೇಸಿಕಲಿ ನಾ ಸ್ಟಾರ್ಟ್ ಮಾಡಿದ್ದು ಹುಬ್ಳಿಯಿಂದ. ಹುಬ್ಳಿಯಿಂದ ನಾನು ಡೈರೆಕ್ಟ್ ಆ್ಯಕ್ಚುಲಿ ಗುಜರಾತ್ ಸ್ಟ್ಯಾಚ್ ಆಫ್ ಯುನಿಟಿ ಹೊಡಿಬೇಕಂತ ಅನ್ಕೊಂಡಿದ್ದೆ. 900 kilometers 980 ಸಮಥಿಂಗ್ ಐತಿ. ಬಟ್ ನಂದು ಬೈಕ್ ಅಷ್ಟು ಏನಂತಾರೆ ಕೆಪಬಿಲಿಟಿ ಐತೆ ಇಲ್ಲ ಗೊತ್ತಿಲ್ಲ. ಆ್ಯಂಡ್ ನಾನು ನಿದ್ದೆ ಕಡಿಮೆ ಮಾಡಿಬಿಟ್ಟಿದ್ದೆ. ಸೊ ಅಲ್ಲಿ ಅದು ಬ್ರೇಕ್ ಡೌನ್ ಆಗಿಬಿಡುತ್ತೆ ಆ್ಯಂಡ್ ಮಳೆ ಸಿಕ್ಬಿಡುತ್ತೆ ನನಗೆ ಸತಾರ ಒಳಗೆ. ಸೊ ನಾ ಪುಣೆ ಒಳಗೆ ಹೋಗಿ ಸ್ಟೇ ಮಾಡಿಬಿಟ್ಟೆ 450 kilometers. ದೆನ್ ಲೇಟರ್ ನೆಕ್ಸ್ಟ್ ಡೇ ಸ್ಟ್ಯಾಚ್ ಆಫ್ ಯುನಿಟಿ ಕಡೆ ಹೋದೆ ಆ್ಯಂಡ್ ಅಲ್ಲಿ ಸ್ಟೇ ಮಾಡಿದೆ. 650 kilometers ಏನೋ ಹೊಡೆದೆ ಆ್ಯಂಡ್ ಐ ಥಿಂಕ್ 2 days ಒಳಗೆ ನಾನು 900,000 kilometers ಏನು ಕವರ್ ಮಾಡಿದ್ದೆ. ದೆನ್ ಅಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗಬೇಕಾದಾಗ ಅಲ್ಲಿ ನಮ್ಮ ಬೈಕ್ ಬ್ರೇಕ್ ಡೌನ್ ಆತ ಅಂದ್ರೆ ಬ್ಯಾಟ್ರಿದೇನೋ ಇಶ್ಯೂ ಬಂತು, ಮ್ಯಾಗ್ನೆಟಿಕ್ ಕಾಯಿಲ್ ಸುಟ್ಟೋಗ್ಬಿಟ್ಟಿದ್ದೆ. ಬಿಕಾಸ್ ಆ ಹೀಟಿಗೆ ಆತು ಮತ್ತು ನಾ ಅಷ್ಟು ಕಿಲೋಮೀಟರ್ಸ್ ಕವರ್ ಮಾಡಿದ್ದಕ್ಕೆ ಪರ್ ಡೇ. ಸೊ ಅಲ್ಲೇ ಗೋದ್ರಾ ಒಳಗೂ ಒನ್ ಡೇ ಹೋಗ್ಬಿಡ್ತದೆ. ದೆನ್ ಲೇಟರ್ ಆನ್ ಅಲ್ಲಿಂದ ನಾನು ಡೈರೆಕ್ಟ್ ಉದಯಪುರ ಒಳಗೆ ನಾನು ಅದನ್ನು ಎಲ್ಲ ರಿಪೇರಿ ಮಾಡಿಸ್ಕೊಂಡು ಇದು ಐ ಥಿಂಕ್ ಅಜ್ಮೇರ್ ತನಕ ಹೊಡಿಬೇಕಂತಿತ್ತು ಪ್ಲಾನ್. ಬಟ್ ಅಜ್ಮೇರ್ ತನಕ ಹೊಡಕಾಗಲಿಲ್ಲ, ಬಿಫೋರ್ ಒಂದು 50 kilometers ಸ್ಟೇ ಮಾಡಿದೆ ಫ್ರಮ್ ಗೋದ್ರಾ. ಸೊ ಅಜ್ಮೇರ್ಕಿನ ಬಿಫೋರ್ ಸ್ಟೇ ಮಾಡಿದ್ದಲ್ಲ 50 kilometers. ಸೊ ನೆಕ್ಸ್ಟ್ ಡೇ ಏನು ಮಾಡಿದೆ ಅಂದರೆ ಬಿಫೋರ್ ಅಜ್ಮೇರ್ 50 kilometers ಡೈರೆಕ್ಟ್ ನಾನು ಅಮೃತಸರ್ ಹೊಡೆದೆ. ಐ ಥಿಂಕ್ ಥರ್ಡ್ ಡೇ ಅವ್ರ ಫೋರ್ತ್ ಡೇ ಒಳಗೆ ನೀವು ಅಮೃತಸರ್ ರೀಚ್ ಆಗ್ತೀರಿ. ನಾ ಫೋರ್ತ್ ಡೇ ಒಳಗೇನೋ ರೀಚ್ ಆಗಿದ್ದೆ ನಾನು. ದೆನ್ ಅಮೃತಸರ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡ್ವಿ. ಐ ಥಿಂಕ್ ಒನ್ ಡೇ ಏನೋ ಇತ್ತು. ದೆನ್ ಲೇಟರ್ ಆನ್ ನೆಕ್ಸ್ಟ್ ಡೇ ಏನು ಮಾಡಿದ್ರು ಅಂದರೆ ಸೀದಾ ನಾವು ಪಟ್ನಿಟಾಪ್ ಹೊಡೆದ್ವಿ. ಸೊ ಪಟ್ನಿಟಾಪ್ಕಿನ ಜಾಸ್ತಿ ಮುಂದೆ ಹೋಗ್ಬಿಟ್ಟಿದ್ವಿ. ರಾಮ್ಬಾನ್ ಅಂತಿತ್ತು, ರಾಮ್ಬಾನಿಗೆ ಹೋಗಿ ರೀಚ್ ಆದ್ವಿ. ಅವಾಗಿಂತ ರೋಡ್ಸ್ ಎಲ್ಲ ಎಲ್ಲ ಪರ್ಫೆಕ್ಟ್ ಇತ್ತು, ಏನೂ ಪ್ರಾಬ್ಲಮ್ ಬಂದಿಲ್ಲ. ರಾಮ್ಬಾನಿಂದ ನಾವು ನೆಕ್ಸ್ಟ್ ಎಲ್ಲಿ ಹೊಂಟಿದ್ವಿ ಅಂದರೆ ಸೋನ್ಮಾರ್ಗ್ ಹೊಂಟಿದ್ವಿ. ಅವಾಗ ಭಾಳ ಪ್ರಾಬ್ಲಮ್ ಕೊಟ್ಬಿಡುತ್ತೆ. ಶ್ರೀನಗರ್ ಮೇಲೆ ಹೋಗ್ಬೋದು ನೀವು, ಶ್ರೀನಗರ್ ಸ್ಟೇ ತೊಗೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೋದು. ಬಟ್ ನಂದು ಪ್ಲ್ಯಾನ್ ಇದ್ದಿದ್ದಿಲ್ಲ ಸೊ ಶ್ರೀನಗರದ್ದು, ಬಿಕಾಸ್ ನಾ ಶ್ರೀನಗರದ್ದು ಬೇರೆ ಸೀಸನ್ ಎಲ್ಲ ಹೋಗ್ಬೇಕಂತಿತ್ತು. ಸೊ ಅವಾಗೂ ನನ್ನ ಬಜೆಟ್ ಇದ್ದಿದ್ದಿಲ್ಲ ಆ್ಯಂಡ್ ಸುಮ್ಮನೆ ಡೇಸ್ ಎಕ್ಸ್ಟೆಂಡ್ ಆಗಿದ್ದೆ ಅಂತೇಳಿ ಅಷ್ಟು ಹೋಗಿತ್ತು. ದೆನ್ ಸೋನ್ಮಾರ್ಗ್ ಹೋಗಿ ನೈಟ್ ರೀಚ್ ಆದ್ವಿ. ದೆನ್ ಫುಲ್ ಎಲ್ಲ ಬೆಳಗ್ಗೆದ್ದು ಟ್ರಕ್ಕಿಂಗ್ ಹೋದ್ವಿ. ನಾ ಏನಾದ್ರು ರೆಕಮೆಂಡ್ ಮಾಡೋಂಗಿಲ್ಲ, ಬಿಕಾಸ್ ಇಟ್ಸ್ ವೇಸ್ಟ್ ಆಫ್ ಮನಿ ಅನ್ಸ್ಬಿಡ್ತು. 800 rupees ಕುದುರೆ ಮ್ಯಾಗ ಹೋಗೋದು ನಂಗೆ ಜಸ್ಟಿಸ್ ಅನ್ಸಂಗಿಲ್ಲ. ಸೊ ಇಟ್ಸ್ ಅ ವೇಸ್ಟ್ ಆಫ್ ಮನಿ, ಹೋಗಕ್ಕೆ ಹೋಗ್ಬೇಡ್ರಲ್ಲಿ. ಸೋನ್ಮಾರ್ಗ್ ಒಳಗೆ ನಿಮ್ಗೆ ಬೇರೆ ಬೇರೆ ಟೈಪ್ ಥಿಂಗ್ಸ್ ಇದಾವೆ, ಅದೆಲ್ಲ ಮಾಡ್ಕೋಬೋದು. ಬಟ್ ಸೋನ್ಮಾರ್ಗ್ ಒಳಗೆ ಇದ್ದು ಒಂದಿನ ಚಿಲ್ ಮಾಡೋಕೆ ಎಕ್ಸ್ಪ್ಲೋರ್ ಮಾಡೋಕೆ ಸರೌಂಡಿಂಗ್ ಪ್ಲೇಸಸ್ ಅದೆಲ್ಲ ಭಾಳ ಅಂದ್ರೆ ಭಾಳ ಚಲೋ ಐತಿ. ಬಟ್ ನಾಟ್ ದ್ಯಾಟ್ ಹಾರ್ಸ್ ಇನ್ ಮ್ಯೂಲ್ ಮ್ಯಾಗ ಹತ್ತು ಹೋಗ್ತೇವಲ್ಲ, ಇಟ್ಸ್ ಅ ಕಂಪ್ಲೀಟ್ ವೇಸ್ಟ್ ಆಫ್ ಮನಿ ಅನ್ನಿಸ್ತು ನನಗೆ. ಎಕ್ಸ್ಪೀರಿಯೆನ್ಸ್ ಓಕೆ, ಬಟ್ ನಾನು ಅದು ಅದ್ರ ಮ್ಯಾಗ ಹತ್ತಿ ಅಲ್ಲಿ ತನಕ ಹಂಗೆಲ್ಲ ಟ್ರೆಕ್ ಮಾಡೋದು ನಾ ಅಂತ ಪರ್ಸನ್ ಅಲ್ಲ. ಐ ಆಮ್ ರಿಲಿ ಸಾರಿ ಫಾರ್ ದ್ಯಾಟ್. ನಂದು ಒಪಿನಿಯನ್ ಅಷ್ಟು ಶೇರ್ ಮಾಡತ್ತೀನಿ ನಾನು. ಇದಾಯ್ತು. ದೆನ್ ಲೇಟರ್ ಆನ್ ನೆಕ್ಸ್ಟ್ ಡೇ ಏನು ಮಾಡಿದ್ವಿ ಅಂದರೆ ಸೀದಾ ಸೋನ್ಮಾರ್ಗ್ ಟು ಲೇ ಹೊಡೆದ್ವಿ. ಐ ಥಿಂಕ್ 300 or 270 ಎಷ್ಟೋ ಕಿಲೋಮೀಟರ್ಸ್ ಇತ್ತು ನಂಗೆ ಪ್ರಾಪರ್ಲಿ ನೆನಪರಾತಿಲ್ಲ.
ಸೊ ಅವಾಗ ನಿಮ್ಗೆ ಸ್ವಲ್ಪ ಅಡ್ವೆಂಚರಸ್ ಬರ್ತೈತಿ. ಜುಜಿಲಾ ಪಾಸ್ ಕ್ರಾಸ್ ಮಾಡ್ತೀರಿ, ಫೋಟೋಸ್ ತಗೊಂತೀರಿ, ನಿಂದಿರ್ತೀರಿ, ಮ್ಯಾಗಿ ಗೀಗಿ ಎಲ್ಲ ತಿಂತಿರ್ತೀರಿ. ಸೊ ಅವಾಗ ಸ್ವಲ್ಪ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗಿದೆ. ಸೊ ಎಷ್ಟು ಹಾಕಿದ್ರೆ ಅರ್ಲಿ ಬಿಡ್ರಿ ಅಂತ ಹೇಳ್ತೀನಿ. ಆ್ಯಂಡ್ ಫೋಟೋಸ್ ಗಿಡೋಸ್ ತಕ್ಕೋರಿ ಪ್ರಾಪರ್ಲಿ, ಮ್ಯಾಗಿ ತಿನ್ನೋ ಸ್ವಲ್ಪ ಕಡಿಮೆ ಮಾಡಿರಿ, ಸ್ವಲ್ಪ ನೀರು ಎಷ್ಟು ಹಾಕಿದ್ರೆ ಜಾಸ್ತಿ ಕುಡೀರಿ, ಸ್ವಲ್ಪ ಚಲೋ ದಾಲ್ ಗೀಲ್ ಚಪಾತಿ ಗಿಪಾತಿ ಅಂತ ಎಲ್ಲ ತಿನ್ನಿರಿ, ಮೈದಾ ತಿನ್ನೋದು ಕಡಿಮೆ ಮಾಡಿರಿ. ಇದಾದ ದೆನ್ ಲೇ ರೀಚ್ ಆದ್ವಿ. ಲೇ ಒಳಗೆ 2 ಡೇಸ್ ಲೇ ಒಳಗೆ ತೊಗೊಂಡಿದ್ವಿ ನಾವು. ಒನ್ ಡೇ ಅಂತೂ ಕಂಪ್ಲೀಟ್ ಕರ್ದುಂಗ್ಲ ಹೋದ್ವಿ, ಬಂದ್ವಿ. ಆ್ಯಂಡ್ ಸಾರಿ ಲೇ ಮಾರ್ಕೆಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಶಾಪಿಂಗ್ ಗಿಪಿಂಗ್ ಇದು ಮಾಡ್ಕೊಂಡು ನೆಕ್ಸ್ಟ್ ಡೇ ಏನು ಮಾಡಿದ್ವಿ ಅಂದರೆ ಲೇ ಟು ಪ್ಯಾಂಗಾಂಗ್ ಹೊಂಟಿದ್ವಿ. ಸೊ ಮಿಡ್ಲ್ ಚಾಂಗ್ಲಾ ಬರ್ತೈತಿ. ಸೊ ಚಾಂಗ್ಲಾನು ಎಕ್ಸ್ಪ್ಲೋರ್ ಮಾಡ್ಕೊಂಡಿದ್ವಿ. ಎಲ್ಲ ಹೈಯೆಸ್ಟ್ ಪಾಸಸ್ ಒಳಗೆ ಏನು ಮಾಡಿರಿ ಗೊತ್ತು, ನಿಮ್ಗೆ ಆಗಲಿಲ್ಲ ಅಂತಂದ್ರೂ ಸ್ವಲ್ಪ ಹೆಲ್ತ್ ನಿಮ್ದು ಫಿಟ್ನೆಸ್ ಇರಲಿ. ಸೊ ನಿಮ್ದು ಹೆಲ್ತ್ ನಿಮ್ದು ಹಾರ್ಟ್ ಸ್ವಲ್ಪ ಎಲ್ಲ ಚಲೋ ಇರಲಿ. ಆ್ಯಂಡ್ ಡೈಮಾಕ್ಸ್ ಟ್ಯಾಬ್ಲೆಟ್ಸ್ ತೊಗೊಂತವ್ರಿ ಅಲ್ಲಿ ತನಕ ಆ ಪಾಯಿಂಟ್ ಮಟ್ಟ ಹೋಗಿರ್ತೀರಿ. ಆಮೇಲೆ ಅದೇನಂತಾರ ಅದಕ್ಕೆ ಅದೊಂದು ಪಾಸ್ ತನಕ ಹೋಗಿರ್ತೀರಿ ಅಂತಂದ್ರೆ ಅಲ್ಲಿ ಅಲ್ಲಿ ಸ್ವಲ್ಪ ಭಾಳ ತನ ಇರ್ರಿ, ಅವಾಗ ನಿಮಗೆ ಮಜಾ ಬರ್ತೈತಿ. ನೀವು ಏನು ನಿಂದಿರಲಿ, ಎಲ್ಲ ತಲೆನೂ ಸಾತೈತಿ, ತಲೆ ಚಕ್ರ ಬರ್ತೈತಿ, ನಿಂದಿರಲಿಲ್ಲ ಅಂದ್ರೆ ಪಾಯಿಂಟ್ಲೆಸ್. ಅಲ್ಲಿ ಹೋಗಿ ಸ್ವಲ್ಪ ಚಾ ಕುಡೀರಿ, ಮ್ಯಾಗಿ ತಿನ್ನಿರಿ, ಮಜಾ ಬರ್ತೈತೆ ಅಂದ್ರೆ ಸ್ವಲ್ಪ ಸ್ವಲ್ಪ ಮ್ಯಾಗಿ ತಿನ್ನಿರಿ ಎಷ್ಟು ಫೀಲ್ಸ್ ಬರ್ತೈತೆ ಅಷ್ಟೇ. ಅಲ್ಲಿ ಜನ ಹೋಗಿರ್ತೀನಿ ಅಂದ್ರೆ ಸ್ವಲ್ಪ ಎಂಜಾಯ್ ಮಾಡ್ಬೇಕಲ್ಲ. ಅದಕ್ಕೆ ಚಾಂಗ್ಲಿಂದ ಪ್ಯಾಂಗಾಂಗ್ ಹೋದ್ವಿ, ರೀಚ್ ಆದ್ವಿ. ದೆನ್ ಮಾರ್ನಿಂಗ್ ಎದ್ದು ಪ್ಯಾಂಗಾಂಗ್ ಎಲ್ಲ ನೋಡ್ಕೊಂಡು ಮತ್ತು ಪ್ಯಾಂಗಾಂಗಿಂದ ಸೀದಾ ಆನ್ಲೇ ಹೋದ್ವಿ. ಆನ್ಲೇ ಅಂದ್ರೆ ಕಂಪ್ಲೀಟ್ ಆಫ್ ರೋಡ್ ಎಲ್ಲ, ಲೇ ಆಫ್ಟರ್ ಲೇ ಅಂತೂ ಕಂಪ್ಲೀಟ್ ಆಫ್ ರೋಡ್ ಐತಿ. ಆಫ್ಟರ್ ಸೋನ್ಮಾರ್ಗ್ ಅಂತೂ ನಿಮ್ಗೆ ಆಫ್ ರೋಡಿಂಗ್ ಈ ಫ್ರೂಡಿಂಗ್ ಎಲ್ಲ ಅಡ್ವೆಂಚರ್ ಸ್ಟಾರ್ಟ್ ಆಗಿಬಿಡ್ತಾವೆ. ಲೇ ಆಗಿಂದ ಅಂತೂ ಕಂಪ್ಲೀಟ್ ಆಫ್ ರೋಡ್ ಈ ಫ್ರೂಡ್ ಎಲ್ಲ ಇರ್ತೈತಿ ಚಾಂಗ್ಲಾ ಹಿಂಗ್ಲ. ಪ್ಯಾಂಗಾಂಗಿಂದ ಹಾನ್ಲೆ ಅಂದ್ರೆ ರೋಡ್ಸ್ ಅಲ್ಲ ಅಂತ ಹೇಳ್ತೀನಿ. ಮಸ್ತ್ ಮಜಾ ಬಂತ. ಹಾನ್ಲೆ ರೀಚ್ ಆಗುತ್ತೆ, ಹಾನ್ಲೆ ರೀಚ್ ಆಗಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಷ್ಟು ಹಾಕೈತೆ ಜಲ್ದಿ ಎದ್ದ ಉಮ್ಲಿಂಗ್ಲ ಹೋದ. ದೆನ್ ವಾಪಸ್ ಎಲ್ಲ ಅಲ್ಲೆಲ್ಲ ನೋಡ್ಕೊಂಡು ವೀಡಿಯೋಸ್ ವೀಡಿಯೋಸ್ ಮಾಡಿ ದೆನ್ ವಾಪಸ್ ಬ್ಯಾಕ್ ಟು ಹಾನ್ಲೆ ಬಂದು ಲಗೇಜ್ ಎಲ್ಲ ಪಿಕಪ್ ಮಾಡಿಕೊಂಡು ಹಾನ್ಲೆಯಿಂದ ಸೀದನ ಅಲ್ಲಿಗೆ ಹೋದೆ ಅಂದರೆ ಐ ಥಿಂಕ್ ಸೋಕಾರಿಗೆ ಹೋದೆ. ಸೋಕಾರ್ ತನಕ ಹೊಡಿಬೋದು ನೀವು ಆರಾಮ್ಸೆ, ಬಟ್ ಅರ್ಲಿ ಇರ್ಲಿ ಮಾಡಿ ಸ್ವಲ್ಪ ಜಲ್ದಿ ಜಲ್ದಿ ಮಾಡಿದ್ರೆ ಅಂದರೆ ಆರಾಮ್ಸೆ ಸೋಕಾರ ಮಟ್ಟ ಹೊಡಿಬೋದು. ಸೋಕಾರಿಂದ ಸೀದನ ಡೈರೆಕ್ಟ್ ಕಿಲಾಂಗ್ ಹೊಡೆದೆ. ಸೊ ದೆನ್ ಲೇ ಮನಾಲಿ ಹೈವೇ ಟಚ್ ಹಾಕೊಂಡು ಹಿಮಾಚಲ್ ಎಂಟರ್ ಆದ ಅಂತಕೊಂತೀನಿ ಕಿಲಾಂಗ್. ಸೊ ದೆನ್ ಕಿಲಾಂಗಿಂದ ನಾನು ಡೈರೆಕ್ಟ್ಲಿ ಕಾಜಾಗ್ ಹೋದೆ. ಅದು ಹ್ಯಾಕ್ಟಿಕ್ ಅಂದರೆ ಹ್ಯಾಕ್ಟಿಕ್ ಸ್ಟ್ರೆಸ್ ಇತ್ತು, ಹ್ಯಾಕ್ಟಿಕ್ ಡೇ ಇತ್ತು. ಬಿಕಾಸ್ ಕಂಟಿನ್ಯೂಸ್ ಐ ಥಿಂಕ್ ಆಲ್ಮೋಸ್ಟ್ ಒಂದು 10 to 15 days ಆತ ನಾ ಡೈಲಿ ರೈಡ್ ಮಾಡತ್ತೀನಿ. ನಿದ್ದೆ ಕಡಿಮೆ ಇರ್ತೈತಿ, ಬಾಡಿ ಜಾಸ್ತಿ ಸ್ಟ್ರೆಸ್ ಆಗಿರ್ತೈತಿ, ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಇರ್ತೈತಿ. ಸೊ ಅದಕ್ಕೆ ಸ್ವಲ್ಪ ಸ್ಟ್ರೆಸ್ಫುಲ್ ಆಯ್ತು. ಮಳಿಯೊಳಗೆ ತೊಳಸ್ಕೊಂಡೆ. ಸ್ವಲ್ಪ ಲ್ಯಾಂಡ್ಸ್ಲೈಡ್ ಆಗೋ ಸಿಚುವೇಶನ್ಸ್ ಇತ್ತು, ಬಿಕಾಸ್ ಲ್ಯಾಂಡ್ಸ್ಲೈಡ್ ಆಗೋ ಸಿಚುವೇಶನ್ ಇತ್ತು. ಬಿಕಾಸ್ ಮಳೆ ಭಾಳ ಅಂದ್ರೆ ಭಾಳ ಬಂದಿತ್ತು ಹೈಯೆಸ್ಟ್ ಪಾಸ್ ಒಳಗೆ, ಕುಂಜುಮ್ ಪಾಸ್ ಒಳಗೆ. ಸೊ ಅಲ್ಲೇ ಸ್ವಲ್ಪ ಹೆಂಗೋಂಗ ಮಾಡಿ ಕಾಜಾ ಹೋದೆ. ಕಾಜಾ ಒಳಗೆ ಭಾಳ ಪ್ಲೇಸ್ ಅದಾವೆ. ಕಾಜಾ ಇಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಸ್ಪಿತಿ ರೀಜನ್ ಎಂಟರ್ ಆದ ಕೂಡ ನಿಮಗೆ ಬೇರೆನ ಫೀಲ್ಸ್ ಕೊಡ್ತೈತಿ, ಭಾಳ ಮಸ್ತ್ ಐತಿ. ಹೋಗ್ಬೇಕಲ್ಲ ಹಿಮಾಚಲ್ ಒಳಗೆ. ಆ್ಯಂಡ್ ಫುಡ್ ಆಯ್ತು, ತುಪ್ಪಕ ಅಂತೂ ಟ್ರೈ ಮಾಡ್ಬೇಕಲ್ಲ. ಸೊ ಇದೆಲ್ಲ ಮುಗಿಸ್ಕೊಂಡೆ, ಇದು ಇಷ್ಟ ಆಯ್ತು. ಆ್ಯಂಡ್ ಸ್ವಲ್ಪ ಪ್ಲೇಸ್ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ಹೋಗಕ್ಕೆ. ಆ್ಯಂಡ್ ದೆನ್ ಅಲ್ಲಿಂದ 2 ಡೇಸ್ ಇಟ್ಕೊಂಡೆ ನಾನು ಸ್ಪಿತಿ. ಸ್ಪಿತಿ ಆಗಿಂದ ಡೈರೆಕ್ಟ್ ನಾನು ಅಲ್ಲಿಗೆ ಹೋದೆ ಅಂದರೆ ರೆಕಾಂಗ್ ಪಿ ಹೋಗಿ ಹೋದೆ. ಅಂದರೆ ಆ್ಯಕ್ಚುಲಿ ಪ್ಲ್ಯಾನ್ ಒಳಗೆ ಇದ್ದಿದ್ದಿಲ್ಲ. ಸೊ ನೋಡಿದೆ ಕೇದಾರ್ನಾಥ್ ಇಷ್ಟು ಕಿಲೋಮೀಟರ್ಸ್ ಇತ್ತು, ಇಷ್ಟು ಕಿಲೋಮೀಟರ್ಸ್ ಇತ್ತು ಅಂತೇಳಿ. ಸೊ ವೈ ನಾಟ್ ಇಲ್ಲಿ ತನಕ ಬಂದೇನೆ ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತಿತ್ತು. ಅಲ್ಲಿಂದ ಸೀದಾ ರೆಕಾಂಗ್ ಪಿ ಹೋದೆ, ಸ್ಟೇ ಮಾಡಿದೆ ರೆಕಾಂಗ್ ಪಿಯಿಂದ ಸೀದಾ ದೆಹರಾದೂನಿಗೆ ಹೋದೆ. ಅದು ಯಾವುದೋ ಒಂದು ಒಳಗಡೆ ರೂಟಿಂದ ಕರ್ಕೊಂಡು ಹೋಗೈತಿ. ಆ ರೂಟಿಂದ ಹೋಗಕ್ಕೆ ಹೋಗ್ಬೇಡ್ರಿ, ಭಾಳ ರಿಸ್ಕಿ ಐತಿ. ಅಲ್ಲಿ ಏನಾದರೂ ಯಾರೂ ಇರೋಂಗಿಲ್ಲ, ಇಟ್ಸ್ ಕಂಪ್ಲೀಟ್ ಜಂಗಲ್ ಐತಿ. ಆ್ಯಂಡ್ ಭಾಳ ಸ್ಲಶ್, ರೋಡು ಸರಿ ಇಲ್ಲ. ಸೊ ಆ ರೋಡಿಗೆ ಹೋಗಕ್ಕೆ ಹೋಗ್ಬೇಡ್ರಿ. ಒಟ್ಟು ದೆಹರಾದೂನಿಗೆ ಹೋದೆ, ರಾತ್ರಿ ಹೆಂಗೋ ಮಾಡಿ ಮಲ್ಕೊಂಡೆ. ಕಾಲು ಇಲ್ಲೆಲ್ಲ ನೂಸಾಗತ್ತಿತ್ತು. ಹಾಸ್ಟೆಲ್ ಅವ್ನು ಸಿಕ್ತು, ಹೋಗಿ ತೊಗೊಂಡು ರೆಸ್ಟ್ ಮಾಡಿದೆ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ರಿಷಿಕೇಶ್ ಹೋದೆ. ರಿಷಿಕೇಶ್ ಒಳಗೆ ಬೆಸ್ಟ್ ಚುಮ್ಮಾ ರೂಮ್ ಸಿಕ್ತು. ಐ ಥಿಂಕ್ ಅದನ್ನು ನಾನು ರಿಷಿಕೇಶದ ವಿಡಿಯೋ ಹೋಗಿ ನೋಡ್ರಿ. ಆ ಹೋಟೆಲ್ ಏನು, ಐ ಮೀನ್ ಅದೇನು ನಾ ರೂಮ್ ಕಾಟೇಜಸ್ ಏನದನ್ನ ಬೆಸ್ಟ್ 700 rupees ಸಿಕ್ಕೈತಿ. ಓನರು ಭಾಳ ಚಲೋ ಅದಾರ. ಆ್ಯಂಡ್ ನಿಮ್ದೆಲ್ಲ ನಂದೆಲ್ಲ ಬಟ್ಟೆ ಗಿಟ್ಟಿಗೆಲ್ಲ ಎಲ್ಲ ಒಗೆದು ಕೊಡ್ತಾರೆ ಅವರು. 10 rupees ಪರ್ ಪೀಸ್ ತೊಗೊಂತಾರೆ. ಭಾಳ ಚಲೋ ಹಾಸ್ಪಿಟಾಲಿಟಿ ಇತ್ತು, ಭಾಳ ಚಲೋ ಇದ್ರು ಅವರು. ರಿಷಿಕೇಶಿಗೆ ಹೋದ್ರೆ ನಾನು ನಿಮ್ಗೆ ಅದೇ ಹೋಟೆಲ್ ಅವ್ರು ಲೈಕ್ ಅದೇ ಒಂದು ಕಾಟೇಜಸ್ಗೆ ನಾನು ಇರಾಕ ನಿಮ್ಗೆ 100% ರೆಕಮೆಂಡ್ ಮಾಡ್ತೀನಿ. ಅಲ್ಲಿಂದ ಐ ಥಿಂಕ್ ನಾನು ರಿಷಿಕೇಶ್ ಒಳಗೆ 3 days ಅವ್ರು 4 days ಏನೋ ಇದ್ದೆ. ಐ ಡೋಂಟ್ ನೋ, ನಂಗೆ ನೆನಪು ಬರತ್ತಿಲ್ಲ. ಸೊ ಅವಾಗೆಲ್ಲ ಗಂಗಾರತಿ ಆಯ್ತು, ರಾಮ್ ಜುಲಾ ಆಯ್ತು, ಲಕ್ಷ್ಮಣ್ ಜುಲಾ ಆಯ್ತು, ಅಲ್ಲಿ ಸ್ಟ್ರೀಟ್ ಫುಡ್ ಆಯ್ತು. ಫುಲ್ ಡಿಟಾಕ್ಸ್ ಮಾಡ್ಕೊಂಡೆ, ಬಿಕಾಸ್ ಅಷ್ಟೊತ್ತಿಗೆ ನನ್ನ ಬಾಡಿ ಸ್ವಲ್ಪ ರೆಸ್ಟ್ ಬೇಕಾಗಿತ್ತು. ಸೊ ಚಿಲ್ ಗಿಲ್ ಮಾಡಿದೆ ಅಂದರೂ ಅದರೊಳಗಿಂದ ಎಡಿಟಿಂಗ್ ಕೆಲಸ ಮಾಡ್ತಿದ್ದೆ. 6 videos ಎಡಿಟ್ ಮಾಡಿದೆ ಅದರೊಳಗೆ. ಅದೆಲ್ಲ ಆಯ್ತಲ್ಲ, ಅದಾಗಿಂದ ಕೇದಾರ್ನಾಥ್ ಹೋಗಬೇಕಲ್ಲ. ಸೊ ಕೇದಾರ್ನಾಥ್ ಹೋಗಬೇಕಾದಾಗ ನಂಗೆ ಅವ್ರು ಅಂದ್ರೆ ಓನರ್ ಆ್ಯಕ್ಚುಲಿ, ಇಲ್ಲ ನಿನ್ನ ಲಗೇಜ್ ಎಲ್ಲ ಎಲ್ಲ ಇಡ, ಹೋಗಿ ಮತ್ತೆ ವಾಪಸ್ ಬರ್ತೀಯಲ್ಲ. ಸೊ ಬಂದು ತೊಗೊಂಡು ಹೋಗಂತಿ ಅಂತಂದ್ರೆ ನಾನು ಇಲ್ಲ ಬೇಡ ಮತ್ತೇನು ಇಡೋದು ಮತ್ತೆ ವಾಪಸ್ ಇಲ್ಲೇ ಅದಕ್ಕೆ ಬರೋದು ಅಂತೇಳಿ ನಾನು ಸೀದಾ ಎಲ್ಲ ಲಗೇಜ್ ತೊಗೊಂಡು ಹೋಗಿನಿ. ಬಟ್ ಆಮೇಲೆ ನಂಗೆ ಗೊತ್ತಾಯ್ತು ಅಲ್ಲಿ ಲೇಟ್ ಹೋಗ್ಬೇಕಿತ್ತಂತೆ. ಒಂದು ಪಾಯಿಂಟಿಗೆ ಅಷ್ಟೇ ನಿಮಗೆ ಬೈಕ್ ಆಯ್ತು, ನಿಮ್ಮ ಪ್ರೈವೇಟ್ ವೆಹಿಕಲ್ ಬಿಡ್ತಾರೆ ಅಲ್ಲಿ ಇಡಬೇಕು. ಕಾರ್ ಇದ್ರೆ ಓಕೆ, ನೀವು ಅದರೊಳಗೆ ನೀವು ಲಗೇಜ್ ಇಟ್ಟು ಹೋಗ್ಬೋದು. ಬಟ್ ಇಲ್ಲ ಅಂತಂದ್ರೆ ನಾನು ಅಲ್ಲೇ ಒಂದು ಕಡೆ ಕೊಡಬೇಕಾಗ್ತದೆ ಲಗೇಜ್. ಸೊ ಲಗೇಜಿಂದ ಐ ಥಿಂಕ್ 400 and 450 rupees ಆಯ್ತು ಫಾರ್ 2 days. ಅಂದರೆ ಪರ್ ಡೇ ಲೆಕ್ಕದಂಗೆ ಏನೋ 50 rupees ಏನೋ ಒಂದು ಇರ್ತೈತೆ ಅಲ್ಲೇ. ನಂದು ಕೇದಾರ್ನಾಥ್ ವಿಡಿಯೋಸ್ದಾಗ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ಯಾನ ಅದರೊಳಗೆ. ದೆನ್ ಅಲ್ಲಿಟ್ಟು ಬೈಕಿಗೆ ಒಂದು ಸ್ವಲ್ಪ ಪಾರ್ಕಿಂಗ್ ಫೀಸ್ ಇರ್ತೈತಿ, ಅದನ್ನು
ಅಲ್ಲಿಂದ ಗೌರಿಕುಂಡಿಗೆ ಹೋದೆ. ಗೌರಿಕುಂಡಿಂದ ನಾವು ಟ್ರೆಕ್ ಸ್ಟಾರ್ಟ್ ಮಾಡಿಬಿಟ್ಟೆ. ದೆನ್ ರಾತ್ರಿ 3-4 ಗಂಟೆ ಮಟನೂ ರೀಚ್ ಆದೆ, 3:30 ಮಟ ಬೆಳಗ್ಗೆ 4 ಗಂಟೆಗೆ ಆಲ್ರೆಡಿ ದರ್ಶನ ನಿಂತುಬಿಟ್ಟಿದ್ದಾರೆ 3:30-4 ಗಂಟೆಗೆ. ನಾ ಹೋದೆ ಗುಡಿ ಮುಂದೆ ಕುಂತ ಹಿಂಗೆ ಟೈಮ್ ಲಾಸ್ ಫಿಲ್ಮ್ಸ್ ತೊಗೊಂಡೆ, ಫುಲ್ ನೋಡ್ಕೊಂತ ದರ್ಶನ ಗಿರ್ಶನ ಮಾಡ್ಕೊಂತ ಭಾಳ ಮನಸ್ಸಿಗೆ ಭಾಳ ಚಲೋ ಅನ್ಸಾತಿತ್ತು. ಫುಲ್ ಪಾಸಿಟಿವಿಟಿ ಇತ್ತು. ಆ ವಿಡಿಯೋದ ನಾ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಂಗೆ ಆ ವಿಡಿಯೋ ಮಾಡ್ಬೇಕಂತ ಅನ್ಸಾತೇ ಇಲ್ಲ ಪ್ರಾಪರ್ಲಿ. ನಂಗೆ ನಾ ಏನೋ ಲೋಕದಾಗಿದ್ದೆ ಅಲ್ಲೇ, ಅಲ್ಲಿ ಅದು ಡಿಫ್ರೆಂಟ್ ಎನರ್ಜಿ ನಿಮ್ಗೆ ಕೊಡದೈತಿ. ದೆನ್ ಕೇದಾರ್ನಾಥಿಂದ ಐ ತಿಂಕ್ ನಾ 2 ಡೇಸ್ ಇಟ್ಕೊಂಡಿದ್ದೆ ಅಲ್ಲಿ ಪ್ಲಾನ್. ಆಲ್ರೆಡಿ ರೊಕ್ಕನೂ ಕೊಟ್ಬಿಟ್ಟಿದ್ದೆ 800 ರುಪೀಸಿಗೆ, ನಂಗೆ ಒಂದು ಟೆಂಟ್ ಸಿಕ್ಕಿತ್ತು. ಬಟ್ ಬೇಡ ಅಂತೇಳಿ ನಾನು ಮತ್ತೆ ವಾಪಸ್ ಏನಂತಾರ ಮಳಿಗೆಳಿ ಬರೋ ಚಾನ್ಸಸ್ ಇತ್ತಲ್ಲ ಅವತ್ತಿನ ದಿನ ಮುಗಿಸಿ ನೆಕ್ಸ್ಟ್ ಡೇ 3 ಗಂಟೆಗೆ ಮಧ್ಯರಾತ್ರಿ 3 ಗಂಟೆಗೆ ಅಂತಂದರೆ ಬಿಟ್ಬಿಟ್ಟೆ ನಾನು. ಅವತ್ತಿನ ದಿನ ಅಲ್ಲೇ ರಾತ್ರಿ ಮುಕ್ಕೊಂಡೆ, ನೆಕ್ಸ್ಟ್ ಡೇ 3 ಗಂಟೆಗೆ ಎದ್ದು ಬಿಟ್ಬಿಟ್ಟೆ. ದೆನ್ ಐ ತಿಂಕ್ ಒಂದು 7-8 o'clock ಅಂದ್ರೆ ನಾನು ರೀಚ್ ಆಗಿದ್ದೆ ಕೆಳಗಡೆ ಮಠ. ದೆನ್ ಮತ್ತೆಲ್ಲ ಬೈಕಿಗೆಲ್ಲ ತೊಗೊಂಡು ಎಲ್ಲ ಫೀಸ್ ಎಲ್ಲ ತುಂಬಿ ಲಗೇಜ್ ಎಲ್ಲನೂ ಹಾಕಿ ಎಲ್ಲನೂ ಮಾಡೋದ್ರಾಗ ಟೈಮ್ ಆಯ್ತು, ಒಂದು 9-10 ಗಂಟೆ ಆಗಿಬಿಟ್ಟಿತ್ತು. ನಂಗೆ ಭಾಳ ಹಸುವಾಗಿತ್ತು, ಬಟ್ ಎಲ್ಲೂ ತಿನ್ನದಂತ ಇದ್ದಿದ್ದಿಲ್ಲ. ಸೊ ಅಲ್ಲಿಂದ ಸೀದಾ ನಾನು ವಾಪಸ್ ಬರ ಒಂದು ಕಡೆ ಒಂದು ರೆಸ್ಟೋರೆಂಟ್ ಇತ್ತು, ಯಾವುದೋ ಒಂದು ಇತ್ತು, ಊಟ ಆಯಿತು. ಮಸ್ತ್ ಥಾಲಿ ಕೊಟ್ಟರೋ, ಮಸ್ತ್ ಥಾಲಿ ಊಟ ಮಾಡಿದೆ. ಆ್ಯಂಡ್ ನಂಗೆ ಕಾಲು ಅನ್ನೋದು ಫುಲ್ ಸ್ವೂಲನ್ ಆಗಿಬಿಟ್ಟಿತ್ತು, ಹಿಂಗೆ ಇಷ್ಟು ದಪ್ಪ ಆಗಿಬಿಟ್ಟಿತ್ತು ಒಂದು ಕಾಲು. ಸೊ ಹೆಂಗೆಂಗೋ ಮಾಡಿ ಫುಲ್ ಟಯರ್ಡ್ ಒಳಗೆ, ಬಿಕಾಸ್ ನಾನು ಟ್ರೆಕ್ ಮಾಡಿದ್ದೆ 24 kilometers ಡೌನ್ ವಿತ್ ದಟ್ ಬ್ಯಾಗ್, ಆ್ಯಂಡ್ ನಾನು 200 kilometers ರೈಡ್ ಮಾಡಿದ್ದೆ. ನನ್ನ ಬಾಡಿನೂ ಕಂಪ್ಲೀಟ್ಲಿ ಹೇಳಾತೀನಿ, ಸುಮ್ಮನೆ ಹಿಂಗೆ ಇಷ್ಟು ಮುಟ್ಟಿದ್ರೆ ನುಸಾತಿತ್ತು ಅಂದರೆ ಕಂಪ್ಲೀಟ್ ಬಾಡಿ ಪೇನ್ ಇತ್ತು. ಸೊ ಹೋಗಿ ನಾ ರಿಷಿಕೇಶ್ ಒಳಗೆ ಎಲ್ಲಿದ್ದೆ ಅಲ್ಲ ಅಲ್ಲೇ ಹೋಗಿ ನಾ ಒಕ್ಕೊಂಬಿಟ್ಟೆ. ಲಗೇಜ್ ಗೀಸ್ ತೆಗಿಲಿಲ್ಲ, ಟ್ಯಾಂಗ್ ಮ್ಯಾಗ ಅಷ್ಟು ತೊಗೊಂಡು ಮ್ಯಾಗ ಹೋಗಿ ಮಲ್ಕೊಂಬಿಟ್ಟೆ. ಏನೂ ಮಾಡಲಿಲ್ಲ, ಏನೋ ರಾತ್ರಿ ಊಟ ಇಟ್ಟು ಆರ್ಡರ್ ಮಾಡಿದ್ದೆ, ಅದು ನಂಗೆ ತಪ್ಪರಿ ಚಲೋ ಅನ್ನಿಸ್ಲಿಲ್ಲ. ಮುಗಿಸಿ ದೆನ್ ನೆಕ್ಸ್ಟ್ ಡೇ ಅಲ್ಲಿಂದ ಸೀದಾ ನಾನು ದೊಡ್ಡ ಪ್ಲ್ಯಾನ್ ಇತ್ತು, ಬಟ್ ಬೈಕ್ ಸಪೋರ್ಟ್ ಮಾಡಲಿಲ್ಲ ಹೇಳ್ದಂಗೆ. ನಾನು ಅಲ್ಲಿಂದ ನಾನು ಐ ಥಿಂಕ್ ಆಗ್ರಾ ಹೊಡೆದೆ. ಸೊ ಆಗ್ರಾ ದಾಟಿ ಒಂದು ರಾಜಸ್ಥಾನ ಎಂಟರ್ ಆಗ್ತೀವಿ ಆಗ್ರಾ ದಾಟಿಂದ. ಸೊ ಒಂದು ಡಾಬಾದಾಗ ಹೋದೆ, ಊಟ ಮಾಡಿದೆ ಫಸ್ಟ್ ಮೀಲ್. ನಂಗೆ ಸ್ವಲ್ಪ ಖುಷಿ ಆಯಿತು, ಸ್ವಲ್ಪ ಅವಾಗ ಸ್ವಲ್ಪ ಎನರ್ಜಿ ಬಂದಂಗೆ ಆಯ್ತು. ಐ ಥಿಂಕ್ ಆಲ್ರೆಡಿ ನಾನು 600-550 kilometers ಕವರ್ ಮಾಡಿಬಿಟ್ಟಿದ್ದೆ ನಾನು ಬೆಳಗ್ಗೆಯಿಂದ. ರಾತ್ರಿ 8 ಗಂಟೆ ಸುಮಾರು ಏನಾಗಿತ್ತು ಅವನಿಗೆ ಕೇಳಿದೆ ಮಲ್ಕೊಡ್ಬೋದೇನು ಅಂತೇಳಿ. ಸೊ ಅಷ್ಟೆಲ್ಲ ಊಟ ಗೀಟ ಮಾಡಿ ಎಲ್ಲ ಮಾಡಿದ್ರೆ 10-11 ಆಗಿಬಿಟ್ಟಿತ್ತು. ಅವ ಅವ್ನಿಗೆ ಹೇಳಿದೆ ಇಲ್ಲೇ ಮಲ್ಕೋಬೋದೇನು ಅಂತ ಕೇಳಿದೆ ನಾನು ಊಟ ಡಾಬಾದವನಿಗೆ. ಅಲ್ಲೇ ಮಲ್ಕೊಂಡೆ ಒಂದು 2-3 ತಾಸು. ಐ ಥಿಂಕ್ 1 ಗಂಟೆಗೇನೋ ಎದ್ದೆ, ಮತ್ತು ವಾಪಸ್ ಎಲ್ಲ ಏನಂತಾರೆ ವಿಡಿಯೋ ಕಾಪಿ ಗಿಪಿ ಫೈಲ್ಸ್ ಎಲ್ಲ ಮಾಡಿದೆ, ಬಿಕಾಸ್ 64 GB memory card ಇತ್ತು ನಂಗೆ. ಕಬ್ಬಿ ಮಾಡಿ ಎಲ್ಲ ಮತ್ತು ವಾಪಸ್ ಲಗೇಜ್ ಎಲ್ಲ ಇದು ಮಾಡೋದ್ರಾಗ ಟೈಮ್ ಆಯಿತು. 2-2.5-3 ಗಂಟೆಗೇನೋ ಸುಮಾರು ಬಿಟ್ಟೆ. ದೆನ್ ಬೆಳಗ್ಗೆ ಐ ಥಿಂಕ್ ನೆಕ್ಸ್ಟ್ ಡೇ ಮತ್ತು ವಾಪಸ್ ಸಾಯಂಕಾಲ 5-6 ಗಂಟೆ ಮಟ ನಾಗ್ಪುರ ರೀಚ್ ಆದ ಅಂತ ತಿಳ್ಕೊತೀನಿ. ಸೊ ದಟ್ ವಾಸ್ ವೆರಿ ಹ್ಯಾಕ್ಟಿಕ್. ರಿಷಿಕೇಶ್ ಟು ನಾಗ್ಪುರ್ ಐ ಥಿಂಕ್ ಒಂದು ಹಾರ್ಡ್ಲಿ 2-3 hours ಸ್ಲೀಪ್ ಒಳಗೆ ನಾ ಹೊಡೆದೇನಿ. 1300 kilometers ಹೊಡೆದೇನಿ. ದಟ್ಸ್ ಮೈ ಲೈಫ್ಸ್ ರೆಕಾರ್ಡ್ ಅಂತ ಕೊಡ್ತೀನಿ. ನಾನು ನೆಕ್ಸ್ಟ್ ಮಾಡ್ತೇನೆ ಇಲ್ಲ ಗೊತ್ತಿಲ್ಲ, ಮಳೆ ಬರ ತಲುಪ ಇದೆ. ದೆನ್ ನಾಗ್ಪುರ್ಟು ಹೈದರಾಬಾದ್ ಬಂದೆ, ಹೈದರಾಬಾದಿಂದ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಂದ ಒಳಗೆ ಕನ್ಯಾಕುಮಾರಿ ಇದೆ, ಕನ್ಯಾಕುಮಾರಿ ಎಕ್ಸ್ಪ್ಲೋರ್ ಮಾಡಿದೆ. ದೆನ್ ಕನ್ಯಾಕುಮಾರಿ ಟು ಬರಬೇಕಾದಾಗ ನಮ್ಮ ಬೈಕ್ ಬ್ರೇಕ್ ಡೌನ್ ಆಯಿತು. ದೆನ್ ಬ್ಯಾಕ್ ಟು ಬೆಂಗಳೂರಿಗೆ ಬಂದೆ, ಸ್ವಲ್ಪ ಚಿಲ್ ಮಾಡಿದೆ, ಸ್ವಲ್ಪ ಜನಕ್ಕೆ ಮೀಟ್ ಆದೆ, ಸ್ವಲ್ಪ ಮನಸ್ಸಿಗೂ ಖುಷಿ ಸಿಕ್ತು. ಸ್ವಲ್ಪ ನಮ್ಮ ಕರ್ನಾಟಕದ ಊಟ ಮಾಡಿ ರೊಟ್ಟಿ ಪಲ್ಯ ತಿಂದ, ಇಡ್ಲಿ ವಡಾ ತಿಂದ, ಭಾಳ ದಿನ ಅಲ್ಲ ಭಾಳ ತಿಂಗಳಾಗಿಂದ ತಿಂದೆ. ಸೊ ಸ್ವಲ್ಪ ಖುಷಿ ಬಂತು. ಸ್ವಲ್ಪ ಆಮೇಲೆ ಅದಾಗಿಂದ ಮತ್ತೊಬ್ಬ ಅಲ್ಲಿಂದ ಹುಬ್ಳಿಗೆ ಬಂದೆ, ಎಂಟ್ರ ಆದೆ ಅಲ್ಲ ಹುಬ್ಳಿಗೆ, ಮುಗಿಯುತ್ತೆ ಅಲ್ಲೇ. ಅದು ಬೈಕಿಗೆ ಮತ್ತೆ ಪ್ರಾಬ್ಲಮ್ ಕೊಟ್ಬಿಡ್ತು. ಸೊ ಮತ್ತೆ ಹೀರೋ ದೂರ ಬಂತು ಹೋದ್ರೆ ಆಫ್ಟರ್ 20 days ಏನಾಗೈತೀನಿ ಇಲ್ಲ ಅದನ್ನು ತೋರಿಸ್ತೇನಂತ. ಬಟ್ ಸೊ ದಿಸ್ ವಾಸ್ ಮೈ ರೂಟ್ ಪ್ಲ್ಯಾನ್. ಆ್ಯಕ್ಚುಲಿ ಇದು ಕಂಪ್ಲೀಟ್ಲಿ ಅನ್ಪ್ಲ್ಯಾನ್ಡ್, ಸಮ್ ಥಿಂಗ್ ಪ್ಲ್ಯಾನ್ ಮಾಡಿದ್ದೆ ನಾನು ಆಫ್ಟರ್ ಏನಂತಾರ ನಂದು ಆಫ್ಟರ್ ಉಮ್ಲಿಂಗ್ಲಾನು ಪ್ಲ್ಯಾನ್ ಇದ್ದಿದ್ದಿಲ್ಲ. ಆ್ಯಕ್ಚುಲಿ ನಂದು ಲೇಗಿ ಎಲ್ಲ ಮುಗಿಸ್ಕೊಂಡು ಐ ಥಿಂಕ್ ವಾಪಸ್ ಬ್ಯಾಕ್ ಟು ಏನಂತ ಕನ್ಯಾಕುಮಾರಿ ಆ್ಯಂಡ್ ಅಷ್ಟೇ ಇತ್ತು. ಹಿಮಾಚಲ್ ನಂದು ಇದ್ದಿದ್ದಿಲ್ಲ ಆ್ಯಂಡ್ ದೆನ್ ಇದು ಬಿದ್ದಿದ್ದಿಲ್ಲ ನಂದ್ರೊಳಗೆ. ವೇಟ್ ವಾಟ್, ಕೇದಾರ್ನಾಥ್ ಪ್ಲ್ಯಾನ್ ಇದ್ದಿದ್ದಿಲ್ಲ ಆ್ಯಂಡ್ ಇನ್ನೂ ಮತ್ತೆ ಅಲ್ಲಿ ಮಿಡ್ಲ್ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆಗ್ರ ಈಗ್ರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಬಟ್ ಬಾಡಿ ಭಾಳ ಗೀವ್ ಅಪ್ ಮಾಡಾಕ್ಬಿಟ್ಟಿತ್ತು ಆ್ಯಂಡ್ ಫೈನಾನ್ಷಿಯಲಿನೂ ಅಂತ ಫ್ರೀ ಆಗಿದ್ದಿಲ್ಲ. ಅದಕ್ಕೆ ಎಸ್ to do.